ರೈತ ದೇಶದ ನಾಡಿಮಿಡಿತ. ನೇಗಿಲ ಯೋಗಿಯ ಬೆವರು ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ಇನಿಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ಕಬ್ಬು ಒಂದು ಬಹುವಾರ್ಷಿಕ ಬೆಳೆ. ಈ ಬೆಳೆ ರೈತನ ಕೈ ಸೇರ್ಬೇಕು ಅಂತ ಹೇಳಿದ್ರೆ ಒಂದು ವರ್ಷನೇ ಬೇಕು. ಅಲ್ಲಿವರೆಗೆ ಆತನಿಗೆ ಯಾವುದೇ ಆದಾಯ ಇರೋದಿಲ್ಲ, ಬರೀ ಖರ್ಚು ಮಾತ್ರ. ಆದ್ರಿಂದ ರೈತ ಇದೊಂದೇ ಬೆಳೆಯ ಮೇಲೆ ಅವಲಂಬನೆ ಆಗೋ ಬದಲು ಪ್ರಾರಂಭಿಕ ಹಂತದಲ್ಲಿ ಅಂತರ ಬೆಳೆಗಳನ್ನ ಬೆಳೆಯೋದು ಹೆಚ್ಚು ಸೂಕ್ತ ಅಂತ ಹೇಳ್ತಾರೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಆನಂದ್ ಮಾಸ್ತಿಹೋಳಿ. ಕಬ್ಬು ರಾಜ್ಯದಲ್ಲಿ ಬೆಳೆಯಲಾಗೋ ಬಹುಮುಖ್ಯ ವಾಣಿಜ್ಯ ಬೆಳೆ. ರಾಜ್ಯದ ಉತ್ತರ ಮತ್ತು ದಕ್ಷಿಣ ಭಾಗದ ಕೆಲವು ಜಿಲ್ಲೆಗಳ ಪ್ರಮುಖ ಬೆಳೆ ಈ ಕಬ್ಬು. ಕಬ್ಬಿನೊಂದರ ಮೇಲೆಯೇ ಬದುಕು ಸಾಗಿಸ್ತಾ ಇರುವ ಅದೆಷ್ಟೋ ಕುಟುಂಬಗಳು ಉಂಟು. ಇದ್ದ ಭೂಮಿಯಲ್ಲಿ ಏಕ ಬೆಳೆಯಾಗಿ ಸತತವಾಗಿ ಕಬ್ಬಿನ ಕೃಷಿ ಮಾಡುವ ಅನೇಕ ಬೆಳೆಗಾರರಿದ್ದಾರೆ. ಆದ್ರೆ ಕಬ್ಬಿನಿಂದ ಬರುವ ಆದಾಯ ರೈತನ ಕೈ ಸೇರ್ಬೇಕಾದ್ರೆ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಬೇಕು. ಅಲ್ಲಿಯವರೆಗೆ ಬರೀ ಖರ್ಚು. ಇದನ್ನ ತಪ್ಪಿಸಬೇಕಾದ್ರೆ ರೈತ ಅಂತರ ಬೆಳೆ ಪದ್ಧತಿಯತ್ತ ಗಮನ ಹರಿಸಬೇಕು. ವಿವಿಧ ಅಂತರ ಬೆಳೆಗಳನ್ನ ರೈತ ಬೆಳೆದುಕೊಳ್ಳಬಹುದು. ಕಬ್ಬು ನಾಟಿ ಮಾಡಿದ ಕೆಲವು ತಿಂಗಳವರೆಗೆ ಅಲ್ಪಾವಧಿ ತರಕಾರಿ, ಹಣ್ಣು, ಹೂವು ಇನ್ನಿತರ ಬೆಳೆಗಳನ್ನ ಬೆಳೆಯೋಕೆ ಸಾಧ್ಯವಿದೆ. ಇಲ್ಲಿ ರೈತ ಕಬ್ಬನ್ನ ಅಗಲ ಸಾಲು ಅಥವಾ ಜೋಡಿ ಸಾಲಿನಲ್ಲಿ ನಾಟಿ ಮಾಡೋದು ಮುಖ್ಯವಾಗಿರುತ್ತೆ. ಅಂತರ ಬೆಳೆಗಳನ್ನ ಬೆಳೆಯುವುದರಿಂದ ಕಬ್ಬಿನ ಬೆಳೆಯ ಮೇಲಾಗುವ ಖರ್ಚನ್ನ ಕಡಿಮೆ ಮಾಡಬಹುದು. ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ ಮತ್ತು ಬೆಳೆ ವೈವಿಧ್ಯತೆ ಇರೋದ್ರಿಂದ ಕೀಟರೋಗಗಳ ಬಾಧೆ ಕಡಿಮೆ. ಹೀಗೆ ಈ ಅಂತರ ಬೆಳೆ ಪದ್ಧತಿಯ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸೋಕೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ತನ್ನ ಆವರಣದಲ್ಲಿ ಕಬ್ಬಿನ ನಡುವೆ ಯಾವೆಲ್ಲ ಬೆಳೆಗಳನ್ನ ಬೆಳೆಯಬಹುದು ಅನ್ನೋದನ್ನ ಪ್ರಾತ್ಯಕ್ಷಿಕೆಯ ಮೂಲಕ ತೋರಿಸಿಕೊಡ್ತಾ ಇದೆ. ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರು ಕಬ್ಬವನ್ನು ಅವ್ಯಾಹತವಾಗಿ ಒಂದು ಬೆಳೆ ಆಗಂತ ಇನ್ನೊಂದು ಬೆಳೆ ಕಂಟಿನ್ಯೂಯಸ್ ಆಗಿ ಬೆಳೀತಾ ಇದ್ದಾರೆ. ಸೊ ಹೀಗಾಗಿ ಭೂಮಿಯ ಫಲವತ್ತತೆ ಕುಂಠಿತವಾಗ್ತದೆ ಒಂದು, ಇನ್ನೊಂದು ಬೆಳೆ ವೈವಿಧ್ಯತೆ ಕಡಿಮೆ ಆಗ್ತದೆ. ಅದೇ ರೀತಿ ಮಾರುಕಟ್ಟೆಯಲ್ಲಿ ಲಾಭಾಂಶ, ಆ ಬೆಳೆಯಿಂದ ರೈತರಿಗೆ ಬರುವಂಥ ಲಾಭಾಂಶ ಗಣನೀಯವಾಗಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತದೆ. ಸೊ ಈಗ ತಾವು ನೋಡ್ತಾ ಇರಬಹುದು, ಇಲ್ಲಿ ನಾವು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ ಆವರಣದಲ್ಲಿ CO671 ಅನ್ನುವಂತಹ ಕಬ್ಬಿನ ತಳಿಗಳನ್ನು ತಂದು ಸಾಲಿನಿಂದ ಸಾಲಿಗೆ 2 ಫೂಟು ಮತ್ತು 2 ಜೋಡಿ ಸಾಲುಗಳ ನಡುವೆ ಅಂತರ 4 ಫೂಟು. ಈ ಅಂತರದಲ್ಲಿ ನಾವು ಈಗಾಗಲೇ ಕಬ್ಬನ್ನು ಹಚ್ಚಿ, ಸೊ ಜೋಡಿ ಸಾಲುಗಳ ಅಂತರದಲ್ಲಿ 4 ಫೂಟು ಏನಿದೆ ಅಲ್ಲ, ಈ 4 ಫೂಟದಲ್ಲಿ ಯಾವೆಲ್ಲ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಬಹುದು ಅನ್ನುವಂತ ಒಂದು ಇದು ಪ್ರಾತ್ಯಕ್ಷಿಕೆ. ಸೊ ಇಲ್ಲಿ ನಾವು 2 ತಳಿಗಳ ಗೆಣಸುಗಳನ್ನು ಬೆಳೆದಿದ್ದೇವೆ. ಈ ಗೆಣಸು ಬಹಳ ಮುಖ್ಯ, ಯಾಕಂದ್ರೆ ಬೇಗ ಇದು ಮೇಲೆ ಭೂಮಿಯ ಮೇಲೆ ಹರಡುತ್ತದೆ, ಹೀಗಾಗಿ ಕಳೆಗಳು ತಕ್ಕ ಮಟ್ಟಿಗೆ ಕಡಿಮೆ ಆಗ್ತವೆ, ಕಳೆ ಸಮಸ್ಯೆ ಬರುವುದಿಲ್ಲ, ಭೂಮಿ ಫಲವತ್ತತೆಯನ್ನು ಚೆನ್ನಾಗಿ ಆಗ್ತದೆ. ಸೊ ಇನ್ನು ಜಪನೀಸ್ ಮಿಂಟು ಅಥವಾ ಜಪನಿ ಪುದನಾ ಅಂತಾರೆ, ಇದು ಒಂದು ಸುಗಂಧಿ ದ್ರವ್ಯ ಬೆಳೆ, ಫ್ಯೂಚರ್ ಕ್ರಾಪ್ ಆಗಿ ನಾವು ಇದನ್ನು ಹೇಳಬಹುದು. ಏಕೆಂದ್ರೆ ಇದು ಬಹುವಾರ್ಷಿಕ ಬೆಳೆ, ಪ್ರತಿ 3 ತಿಂಗಳ ಇದನ್ನು ರೈತರು ಕಟಾವು ಮಾಡಬಹುದು. ಕಬ್ಬು ಹಚ್ಚಿದ ತಕ್ಷಣ ಇದನ್ನು ಹಚ್ಚಿದ್ರೆ ಕಬ್ಬು ಬೆಳೆಯುವ ಸಮಯಕ್ಕೆ 2 ಬೆಳೆಯಾಗಿ ಪುದೀನವನ್ನು ತೆಗೆದುಕೊಳ್ಬಹುದು. ಸೊ ಜಪನೀಸ್ ಪುದನ ಈ ಭಾಗಕ್ಕೆ ಚೆನ್ನಾಗಿ ಬರ್ತಾ ಇದೆ ಅಂತ ನಾವು ಇಲ್ಲಿ ಕಂಡುಕೊಂಡಿದ್ದೇವೆ. ಸೊ ರೈತರು ಕಬ್ಬು ಹಚ್ಚಿದ 4 ತಿಂಗಳ ಅವಧಿಯಲ್ಲಿ ಇದು ಬಹಳ ಚೆನ್ನಾಗಿ ಬರ್ತದೆ. ಇನ್ನು ಹೂವಿನ ಬೆಳೆಗಳಾದಂಥ ಗಲ್ಯಾಡೆ ಮತ್ತು ಸೇವಂತಿಗೆ, ಅಲ್ಲದೆ ಇದು ಮೇರಿಗೋಲ್ಡ್ ಏನತ್ತಲ್ಲ ಚೆಂಡು ಹೂವು, ಇವು ಸಹ ಒಂದು ಒಳ್ಳೆ ರೀತಿಯಾಗಿ ಕಬ್ಬಿನಲ್ಲಿ ಬರುವಂಥ ಹೂವಿನ ಬೆಳೆಗಳು. ಬೇಗ ಇವು ಬರುವುದರಿಂದ ಸೀಸನ್ ಅನುಗುಣವಾಗಿ ಕಾಲಕ್ಕೆ ಮತ್ತು ಹಬ್ಬಗಳಿಗೆ ಕೊಯ್ನ್ಸೈಡ್ ಆಗುವ ರೀತಿಯಲ್ಲಿ ನಾವು ಬೆಳೆದು ರೈತರು ಆದಾಯವನ್ನು ಪಡೆದುಕೊಳ್ಳುವುದು. ಇದಲ್ಲದೆ ಕ್ಯಾಬೇಜು,
ಮತ್ತು ರಾಜಗಿರಿ ಅಂತಲೂ ಕೋತಂಬರಿ ಸಹ ನಾವು ಕಬ್ಬಿನಲ್ಲಿ ಎರಡರಿಂದ ಮೂರು ಬೆಳೆಯನ್ನು ನಾವು ತೆಗೆದು ಕೋತಂಬರಿ ಇದನ್ನು ಬೆಳೆದಂದ್ರೆ ಮುಖ್ಯವಾಗಿ ಏನಂತಂದ್ರೆ ಆದಾಯ ರೈತರಿಗೆ ಬೇಗ ಸಿಗ್ತದೆ. ಸುಮಾರು ಎರಡರಿಂದ ಮೂರು ತಿಂಗಳಲ್ಲಿ ತಕ್ಕ ಮಟ್ಟಿಗೆ ಆದಾಯ ಸಿಗ್ತದೆ. ಆ ಆದಾಯ ಅವರಲ್ಲಿ ನಿರಂತರ ಆದಾಯ ಸಿಗ್ತದೆ ಒಂದು. ಎರಡನೇದಂದ್ರೆ ಭೂಮಿ ಫಲವತ್ತತೆ ಲೆಗ್ಯೂಮ್ಸ್ ಏನಂತಲ್ಲ ಅದರಲ್ಲೂ ಮುಖ್ಯವಾಗಿ ಬೀನ್ಸು ಲೆಗ್ಯೂಮ್ಸು ಇವು ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ತಮ್ಮ ಬೇರುಗಳಲ್ಲಿ ಗಡ್ಡೆ ಗಂಟುಗಳ ಮುಖಾಂತರ ನೈಟ್ರೋಜನ್ ಸಾರಜನಕ ಸ್ಥಿರೀಕರಣ ಮಾಡಿ ಅವುಗಳ ಕಟಾವು ಮಾಡಿದ ನಂತರ ಅವುಗಳ ಉಳಿಕೆಯಿಂದ ಭೂಮಿಯಲ್ಲಿ ಫಲವತ್ತತೆ ಹೆಚ್ಚಾಗ್ತದೆ, ರೈತರಿಗೆ ನಿರಂತರ ಆದಾಯ ಸಿಗ್ತದೆ, ಮತ್ತು ಕಬ್ಬಿಗೆ ಖರ್ಚು ಮಾಡಿದಂಥ ಖರ್ಚು ಸಹ ಈ ಅಂತರ ಬೆಳೆಯಲ್ಲಿ ಬಂದು ಹೋಗ್ತದೆ. ಹೀಗಾಗಿ ರೈತರ ಒಂದು ಆರ್ಥಿಕತೆ ವೃದ್ಧಿಸಿ ಅವರ ಒಂದು ಜೀವನ ಸುಸ್ಥಿರತೆ ಕಾಯ್ದುಕೊಳ್ಳಲಿಕ್ಕೆ ಒಂದು ಅನುವು ಆಗ್ತದೆ ಅಂತ ನಾ ಈ ಮೂಲಕ ಹೇಳ್ತದೆ. ಒಟ್ಟಿನಲ್ಲಿ ರೈತರು ಕೇವಲ ಕಬ್ಬು ಬೆಳೆಯೊಂದರ ಮೇಲೆ ಅವಲಂಬನೆ ಆಗದೆ ಅಂತರ ಬೆಳೆಗಳನ್ನು ಬೆಳೆಯುವುದು ಹೆಚ್ಚು ಸೂಕ್ತ. ಇದರಿಂದ ಉಪ ಆದಾಯ ಅಷ್ಟೇ ಅಲ್ಲ, ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಕಬ್ಬಿನ ಇಳುವರಿಯನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದು. ಮಣ್ಣು ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾದ ನೈಸರ್ಗಿಕ ಸಂಪತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ರೈತ ಅರಿವಿಲ್ಲದೆ ಮನಸ್ಸಿಗೆ ಬಂದ ಹಾಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದಾನೆ. ಇದರಿಂದ ಖರ್ಚು ಹೆಚ್ಚಾಗುವುದಲ್ಲದೆ ಭೂಮಿಯ ಆರೋಗ್ಯ ಕೂಡ ಹದಗೆಡುತ್ತೆ. ಇದನ್ನ ತಡೆಯೋಕೆ ಇರುವಂತಹ ಒಂದೇ ಉಪಾಯ ಅಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನು ಪೂರೈಸುವುದು. ಮಣ್ಣು ಪರೀಕ್ಷೆ ಮಾಡಿಸಬೇಕಾದ್ರೆ ಮೊದಲು ಅದರ ಮಾದರಿಯನ್ನ ಪ್ರಯೋಗಾಲಯಕ್ಕೆ ಕಳಿಸಬೇಕಾಗತ್ತೆ. ಈ ಎಲ್ಲಾ ವಿಷಯಗಳ ಕುರಿತು ತಜ್ಞರು ವಿವರವಾಗಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಮಣ್ಣು ಸೃಷ್ಟಿಯ ಅತ್ಯದ್ಭುತ ಕೊಡುಗೆ. ಮಣ್ಣಿಲ್ಲದೆ ಯಾವ ಜೀವಿಯೂ ಬದುಕಿರಲಾರದು. ಮಣ್ಣಿನಿಂದ ಅಪಾರ ಪ್ರಮಾಣದ ಪ್ರಯೋಜನವನ್ನ ಪಡಿತಾ ಇದ್ದಾನೆ ಮಾನವ. ಇಂತಹ ಒಂದು ನೈಸರ್ಗಿಕ ಸಂಪತ್ತನ್ನ ರೈತರು ಕಾಪಾಡಿ ಮುಂದಿನ ಪೀಳಿಗೆಗೆ ದಾಟಿಸಬೇಕಿದೆ. ಅದರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಿದೆ. ಮಣ್ಣಿನ ಆರೋಗ್ಯ ಕಾಪಾಡುವಲ್ಲಿ ಮಣ್ಣು ಪರೀಕ್ಷೆ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಈ ಮಣ್ಣು ಪರೀಕ್ಷೆಯಲ್ಲಿ ಮೊದಲ ಹೆಜ್ಜೆ ಅಂದ್ರೆ ಮಣ್ಣಿನ ಮಾದರಿ ತೆಗೆಯುವಂಥದ್ದು. ಮಣ್ಣಿನ ಮಾದರಿ ತೆಗೆಯುವಾಗ ಮೊದಲು ಕೆಲವು ಅಂಶಗಳನ್ನು ತಪ್ಪದೇ ಗಮನಿಸಬೇಕು. ಮಣ್ಣು ಸಂಗ್ರಹಿಸುವಾಗ ಕೊಟ್ಟಿಗೆ ಗೊಬ್ಬರ, ಬೂದಿ, ಬೆಳೆಯ ತ್ಯಾಜ್ಯ ವಸ್ತು, ಗಿಡಮರಗಳ ಬುಡ ಇಲ್ಲವೇ ಬದು, ನೀರು ನಿಲ್ಲುವ ಸ್ಥಳ ಮತ್ತು ದಿಬ್ಬ ಪ್ರದೇಶಗಳನ್ನು ಹೊರತುಪಡಿಸಿ ಬೇರೆ ಪ್ರದೇಶವನ್ನ ಆಯ್ಕೆ ಮಾಡಬೇಕು. ಇನ್ನು ಈ ಮಣ್ಣಿನ ಮಾದರಿಯನ್ನ ವೈಜ್ಞಾನಿಕ ವಿಧಾನದಲ್ಲಿ ತೆಗೆಯಬೇಕು ಅಂತಾರೆ ಬೆಳಗಾವಿ ಜಿಲ್ಲೆಯ ಮತ್ತಿಕೊಪ್ಪದಲ್ಲಿರುವ ಕೆಎಲ್ಇ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ವಿಷಯ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಎಸ್ಎಂ ವಾರದ್. ಮೊದಲೇದಾಗಿ ನಾವು ಒಂದು ಮಣ್ಣು ಸ್ಯಾಂಪಲ್ ಅನ್ನ ನಮ್ಮ ಪರೀಕ್ಷೆಗೋಸ್ಕರ ತೆಗಿಬೇಕಪ್ಪ ಅಂತಂದ್ರೆ ಒಂದು ನಮ್ಮ ಜಮೀನಿನ ಕ್ಷೇತ್ರದಲ್ಲಿ ಹಲವಾರು ಪಾಯಿಂಟ್ಗಳನ್ನ ಗುರುತು ಮಾಡಿಕೊಳ್ಬೇಕಾಗ್ತದೆ. ಅದರ ಮಾಡಿಕೊಂಡ ನಂತರ ಪ್ರತಿ ಪಾಯಿಂಟ್ನಲ್ಲಿ ನಾವು ಮಣ್ಣಿನ ಒಂದು ಸಂಗ್ರಹಣೆ ಮಾಡಬೇಕಾಗ್ತದೆ. ಮೊದಲೇದಾಗಿ ನೀವು ಈ ಕ್ಷೇತ್ರವನ್ನು ನೋಡ್ತಾ ಇದ್ದೀರಿ, ಇದು ಸುಮಾರು 1 ಎಕರೆ ಪ್ರದೇಶವಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ನಾನು ಬದುವಿಗಿನಕ್ಕಿಂತನೇ ಒಳಗಡೆನೆ ಬಂದಿದ್ದೀನಿ. ಅಲ್ಲಿ ಬದು ಇದೆ, ಇವರು ನಿಂತಿದ್ದಾರೆ. ಈ ಒಳಗಡೆ ಬಂದು ನಾವು ಜಿಗ್ಜಾಗ್ ರೀತಿಯಲ್ಲಿ ಅಥವಾ ಜಡ್ ಆಕಾರದ ರೀತಿಯಲ್ಲಿ ಒಂದು ಪಾಯಿಂಟನ್ನು ಇಲ್ಲಿ ನಾವು ಗುರುತು ಮಾಡಿ, ನಂತರದಲ್ಲಿ ಎರಡನೇ ಪಾಯಿಂಟನ್ನು ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಒಬ್ಬರು ನಿಂತಿದ್ದಾರೆ. ಒಂದು ಮೂಲೆ ಮೇಲೆ 45 ಡಿಗ್ರಿ ಮೇಲೆ ನಾವು ಅಲ್ಲಿ ಹೋಗಬೇಕಾಗ್ತದೆ. ನಂತರ ಅಲ್ಲಿ ಒಂದು ಕೂಡ ಪಾಯಿಂಟನ್ನು ಮಾಡಿಬಿಟ್ಟು ನಂತರ ಇನ್ನೊಬ್ಬರು ಅಲ್ಲಿ ಕಾಣ್ತಾ ಇದ್ದಾರೆ, ಅಲ್ಲಿ ಕೂಡ ಒಂದು ಪಾಯಿಂಟನ್ನು ನಾವು ಗುರುತು ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಜಮೀನು ಯಾವ ಥರ ಇದೆಯೋ ಈ ಥರ ಜಿಗ್ಜಾಗ್ನಲ್ಲಿ ನಾವು ಹೋಗಿ ಜಡ್ ಆಕಾರದಲ್ಲಿ ಹಲವಾರು 15-20 ಹೆಜ್ಜೆಗೆ ಒಂದು ಮಣ್ಣನ್ನು ಮಾದರಿಯನ್ನು ನಾವು ಸಂಗ್ರಹ ಮಾಡಬೇಕಾಗ್ತದೆ.
ಈಗ ನಾವು ಮಣ್ಣು ಪರೀಕ್ಷೆಗೆ ಬೇಕಾದಂಥ ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಬೇರೆ ಬೇರೆ ಪಾಯಿಂಟ್ಗಳಿಂದ ಒಟ್ಟಿಗೆ ಸೇರಿಸಿಬಿಟ್ಟು ಅದನ್ನು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದನ್ನು ಪೇಪರ್ ಮೇಲೆ ಹರಡಿಬಿಟ್ಟು ಅದನ್ನು ನಾಲ್ಕು ಭಾಗಗಳಾಗಿ ಮಾಡಿ ವಿರುದ್ಧ ದಿಕ್ಕಿನಲ್ಲಿರುವ ಎರಡು ಖಾನೆಗಳನ್ನು ನಾವು ಸಿಲೆಕ್ಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಂತರ ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರದಲ್ಲಿ ಮತ್ತೆ ಪೇಪರ್ ಮೇಲೆ ಹರಡಿ ಮತ್ತೆ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿ ಮತ್ತೆ ಎರಡು ವಿರುದ್ಧ ದಿಕ್ಕಿನಲ್ಲಿದ್ದಂಥ ಮಣ್ಣನ್ನು ನಾವು ಸಂಗ್ರಹಣೆ ಮಾಡ್ತೀವಿ. ಹೀಗೆ ಸಂಗ್ರಹಣೆ ಮಾಡಿದಂಥ ಮಣ್ಣು ಸುಮಾರು ಅರ್ಧ ಕೆ ಜಿವರೆಗೆ ನಾವು ಈ ಒಂದು ಕಾರ್ಯವನ್ನು ಪುನರಾವರ್ತನೆ ಮಾಡಬೇಕಾಗ್ತದೆ. ನಂತರ ಅರ್ಧ ಕೆ ಜಿ ಮಣ್ಣನ್ನು ಸಂಗ್ರಹಣೆ ಮಾಡಿ ಅದರಲ್ಲಿ ವಿವರವಾದ ಮಾಹಿತಿಯನ್ನು, ರೈತರ ಹೆಸರು, ಅವರ ವಿಳಾಸ, ಸರ್ವೆ ನಂಬರು ಮತ್ತು ಹಿಂದೆ ಬೆಳೆದಂಥ ಬೆಳೆ, ಆಧಾರ ಸಂಖ್ಯೆ ಮತ್ತು ಆ ರೈತರು ಮುಂದೆ ಬೆಳೆಯಬೇಕಾದಂಥ ಬೆಳೆಯ ಮಾಹಿತಿಯನ್ನು, ನಮಗೆ ಯಾವ ಬೆಳೆಯನ್ನು ಬೆಳೀತೀವಂಥ ಮಾಹಿತಿಯನ್ನು ಕೊಟ್ಟರೆ ನಾವು ಮಣ್ಣು ಪರೀಕ್ಷೆ ಮಾಡಿ ಆ ಬೆಳೆಗಳಿಗೆ ನಿರ್ದಿಷ್ಟವಾದಂಥ ಒಂದು ಗೊಬ್ಬರದ ಪ್ರಮಾಣವನ್ನು ಶಿಫಾರಸು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಗಮನಿಸಬೇಕಾದ ವಿಷಯಗಳು ಅಂತಂದರೆ, ರೈತರ ಕ್ಷೇತ್ರ ಎಷ್ಟೇ ಇರಲಿ, 2 ಎಕರೆ ಇರಬಹುದು ಅಥವಾ 4 ಎಕರೆ ಇರಬಹುದು, ಮಣ್ಣು ಒಂದೇ ತೆರನಾಗಿ ಇದ್ದರೆ, 4 ಎಕರೆ ಕೂಡ ಒಂದೇ ತೆರನಾದಂಥ ಮಣ್ಣು ಇದ್ದರೆ ಒಂದು ಮಾದರಿಯನ್ನು ನೀವು ಸಂಗ್ರಹಿಸಬಹುದು. ಅಥವಾ ಮಣ್ಣು ಕೆಂಪು ಜಮೀನು ಮತ್ತು ಕಪ್ಪು ಜಮೀನು ಬೇರೆ ಬೇರೆ ಆಗಿದ್ದರೆ ಅಲ್ಲಿ ಬೇರೆ ಬೇರೆ ಆದಂಥ ಮಾದರಿಗಳನ್ನು ನಾವು ಸಂಗ್ರಹಿಸಬೇಕಾಗ್ತದೆ. ಒಂದು ಉತ್ತಮವಾದಂಥ ಸೂಕ್ತ ಕಾಲ ಇದಕ್ಕೆ ಯಾವುದಪ್ಪ ಅಂತಂದರೆ, ಹಿಂಗಾರು ಪೈರು ಕಟಾವಾದ ನಂತರ ಈ ಮಣ್ಣು ಮಾದರಿಯನ್ನು ಸಂಗ್ರಹಿಸಿ ಮಣ್ಣು ಪರೀಕ್ಷೆಗೆ ಕಳಿಸಲಿಕ್ಕೆ ಈ ಸೂಕ್ತ ಕಾಲವಾಗಿರೋದ್ರಿಂದ ರೈತರು ಈ ಎಲ್ಲ ಅಂಶಗಳನ್ನು ಮೆನಿಸಿಕೊಂಡು ಒಂದು ತಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಒಂದು ಮಾದರಿಯನ್ನು ಕಳಿಸಿದರೆ ಉತ್ತಮವಾದಂಥ ಫಲಿತಾಂಶವನ್ನು ಮತ್ತು ನಿರ್ದಿಷ್ಟವಾದ ಶಿಫಾರಸುಗಳನ್ನು ಅವರು ಪಡೀಲಿಕ್ಕೆ ಮತ್ತು ಅವುಗಳನ್ನು ಅಳವಡಿಕೆಯಿಂದ ರೈತರು ಹೆಚ್ಚಿನ ಲಾಭ ಪಡೀಲಿಕ್ಕೆ ಅನುಕೂಲವಾಗುತ್ತೆ. ಮಣ್ಣಿನ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿದ ನಂತರ ಅಲ್ಲಿ ಅದನ್ನು ವಿವಿಧ ವಿಧಾನಗಳ ಮೂಲಕ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಅದರಲ್ಲಿರುವ ರಸಸಾರ, ಇಂಗಾಲ ಜೊತೆಗೆ ಪ್ರಧಾನ ಮತ್ತು ಲಘು ಪೋಷಕಾಂಶಗಳನ್ನು ಪತ್ತೆ ಹಚ್ಚಲಾಗುತ್ತೆ. ಇದನ್ನೆಲ್ಲ ಕ್ರೋಢೀಕರಿಸಿ ಮಣ್ಣು ಆರೋಗ್ಯ ಚೀಟಿಯನ್ನು ರೈತರಿಗೆ ನೀಡಲಾಗುವುದು. ಈ ಸಾಯಿಲ್ ಹೆಲ್ತ್ ಕಾರ್ಡ್ ಅಂದರೆ ನಿಮ್ಮ ಭೂಮಿಯ ಜಾತಕ ನಿಮ್ಮ ಕೈಯಲ್ಲಿ ಇದ್ದಂತೆ. ಈ ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆಯೇ ನೀವು ಕೊಡುವ ಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಬೇಕು. ಕೇವಲ ರಸಗೊಬ್ಬರಗಳಷ್ಟೇ ಅಲ್ಲ, ಸಾವಯವ, ಜೈವಿಕ ಮತ್ತು ಹಸಿರೆಲೆ ಗೊಬ್ಬರಗಳನ್ನು ಪೂರೈಸುವುದು ಅತ್ಯಗತ್ಯ ಅಂತಾರೆ ತಜ್ಞರು. ಹೀಗೆ ಸಂಗ್ರಹ ಮಾಡಿದಂಥ ಅರ್ಧ ಕೆ ಜಿ ಮಣ್ಣನ್ನು ನಾವು ಪರೀಕ್ಷೆ ಪ್ರಯೋಗಾಲಯಕ್ಕೆ ಒಯ್ದುಬಿಟ್ಟು ಅಲ್ಲಿ ಅದನ್ನು ಒಂದು ಹ್ಯಾಮರ್ದಿಂದ ಅದನ್ನು ಮಣ್ಣನ್ನು ಪುಡಿ ಮಾಡಿ ಅದನ್ನು 2 mm ಸೀವದಲ್ಲಿ ಸಾನಿಸಿಬಿಟ್ಟು ನಂತರ ಅದನ್ನು ಪ್ರಯೋಗಾಲಯದಲ್ಲಿ ವಿವಿಧ ಒಂದು ಪ್ಯಾರಾಮೀಟರ್ಸಿಗೆ ಅವ್ರನ್ನ ನಾವು ಪರೀಕ್ಷೆಗೆ ಒಳಪಡಿಸ್ತೇವೆ. ಹೀಗೆ ಬಂದಂಥ ಪರೀಕ್ಷೆಯ ಫಲಿತಾಂಶ ಅದು ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು ಅಥವಾ ವಿವಿಧ ಲಘು ಪೋಷಕಾಂಶಗಳ ಪ್ರಮಾಣವನ್ನು ನಾವು ಪರೀಕ್ಷೆ ಆಧಾರದ ಮೇಲೆ ಅದನ್ನು ಕಂಡುಕೊಂಡ್ಬಿಟ್ಟು ನಂತರ ವಿವಿಧ ಇದು ಮಣ್ಣು ಯಾವ ವರ್ಗಕ್ಕೆ ಸೇರುತ್ತೆ ಅಂತ ಅದನ್ನು ವಿಂಗಡಣೆ ಮಾಡ್ತೀವಿ. ವಿವಿಧ ಬೆಳೆಗಳಿಗೆ ರೈತ ಹಾಕುವಂಥ ಬೆಳೆಗಳಿಗೆ ನಿರ್ದಿಷ್ಟವಾದಂಥ ನಾವು ಪೋಷಕಾಂಶಗಳ ಪ್ರಮಾಣವನ್ನು ಶಿಫಾರಸು ಮಾಡಿ ಮತ್ತು ಅದನ್ನು ಯಾವ ಮೂಲಗಳಿಂದ, ಯಾವ ಗೊಬ್ಬರಗಳ ಮೂಲದಿಂದ ಅದನ್ನು ನಾವು ಬೆಳೆಗಳಿಗೆ ಅಥವಾ ಜಮೀನಿಗೆ ಒದಗಿಸಬಹುದು ಮತ್ತು ಅದರ ಪ್ರಮಾಣವನ್ನು ಕೂಡ ನಾವು ಮಣ್ಣು ಒಂದು ಪರೀಕ್ಷೆ ಕಾರ್ಡ್ ಮುಖಾಂತರ ನಾವು ಅದನ್ನು ರೈತರಿಗೆ ಕೊಟ್ಟು ಅದರಲ್ಲಿ ನಾವು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ಮಣ್ಣು ಪರೀಕ್ಷೆಯನ್ನು ಎಷ್ಟು ದಿವಸಕ್ಕೆ ಮಾಡಿಸ್ಬೇಕು ಅನ್ನೋಂಥದ್ದೊಂದು ಪ್ರಶ್ನೆ ಬರ್ತದೆ. ಆ ನಿಟ್ಟಿನಲ್ಲಿ ಒಣಬೇಸಾಯದಲ್ಲಿ ಪ್ರತಿ ಮೂರು ವರ್ಷಕ್ಕೆ ನಾವು ಒಂದು ಸಲ ಈ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಬೇಕಾಗ್ತದೆ. ಹಾಗೆ ನೀರಾವರಿ ಪ್ರದೇಶ ಆಗಿದ್ದರೆ ಪ್ರತಿ 3 ಬೆಳೆಯನ್ನು ನಾವು ಭೂಮಿಯಿಂದ ತೆಗೆದ ಮೇಲೆ ಒಂದು ಸಲ ಮತ್ತೊಮ್ಮೆ ಮಣ್ಣು ಪರೀಕ್ಷೆಯನ್ನು ಮಾಡಬೇಕಾಗ್ತದೆ. ಆದ್ದರಿಂದ ರೈತರು ಈ ಮಣ್ಣು ಪರೀಕ್ಷೆಯನ್ನು ಮಾಡಿಸಿಕೊಂಡು ನಂತರ ಅದರ ಆಧಾರದ ಮೇಲೆ ಪೋಷಕಾಂಶಗಳನ್ನು ಬಳಕೆ ಮಾಡಬೇಕು. ಇದರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಿಕೊಳ್ಬೇಕು. ಸಾವಯವ ಪದಾರ್ಥಗಳನ್ನು ಕೂಡ ಬಳಕೆ ಮಾಡಿಕೊಂಡಾಗ ನಮ್ಮ ಸಮತೋಲನವಾದ ಪೋಷಕಾಂಶಗಳ ನಿರ್ವಹಣೆಯಿಂದ ನಮ್ಮ ಮಣ್ಣಿನ ಆರೋಗ್ಯ ಮತ್ತು ಪರಿಸರವನ್ನು ಕಾಪಾಡಲಿಕ್ಕೆ, ರೈತನ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಧಾರಿಸಲಿಕ್ಕೆ ಸಹಕಾರಿಯಾಗ್ತದೆ ಅಂತ ನನ್ನ ಅಭಿಮತವಾಗಿದೆ.
ಒಟ್ಟಾರೆ ಮಣ್ಣು ಪರೀಕ್ಷೆ ಮಾಡಿಸುವುದರಿಂದ ರೈತರ ಜೇಬಿಗೆ ಕತ್ತರಿ ಬೀಳುವುದು ತಪ್ಪುತ್ತದಲ್ಲದೆ ಮಣ್ಣಿನ ಆರೋಗ್ಯವನ್ನೂ ಕಾಪಾಡಿ ಉತ್ತಮ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ. ವಿಜ್ಞಾನಿಗಳ ಪ್ರಕಾರ ಆರೋಗ್ಯವಂತ ಒಂದು ತೆಂಗಿನ ಮರ ಪ್ರತಿ ವರ್ಷಕ್ಕೆ 200ಕ್ಕೂ ಹೆಚ್ಚು ಕಾಯಿಗಳನ್ನ ಕೊಡಬೇಕು. ಆದರೆ ಹೂ ಮತ್ತು ಕಾಯಿಗಳ ಉದುರುವಿಕೆಯಿಂದ ಬಹುತೇಕ ತೆಂಗಿನ ಮರಗಳಲ್ಲಿ ಉತ್ತಮವಾದ ಫಸಲು ಬರದೆ ರೈತ ನಷ್ಟ ಅನುಭವಿಸ್ತಾ ಇದ್ದಾನೆ. ಆದ್ರಿಂದ ತೆಂಗು ಬೆಳೆಗಾರರು ಈ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ವಹಿಸಬೇಕಾಗತ್ತೆ. ಈಗ ತೆಂಗಿನಲ್ಲಿ ಹೂ ಮತ್ತು ಕಾಯಿ ಉದುರುವಿಕೆಗೆ ಇರುವಂತಹ ಪ್ರಮುಖ ಕಾರಣಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ತೆಂಗಿನಲ್ಲಿ ಸಹಜವಾಗಿ 60%ರಷ್ಟು ಹೂವು ಉದುರುತ್ತವೆ. ಆದರೆ ಕೆಲವೊಮ್ಮೆ ಹೂವು ಮತ್ತು ಸಣ್ಣ ಕಾಯಿಗಳು 60%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉದುರುವುದನ್ನು ನೋಡಬಹುದು. ಇದಕ್ಕೆ ಪ್ರಮುಖ ಕಾರಣಗಳೆಂದರೆ ಪರಾಗಸ್ಪರ್ಶ ಸರಿಯಾಗಿ ಆಗದೇ ಇರುವುದು, ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಮತ್ತು ಅಸಮರ್ಪಕ ಪೋಷಕಾಂಶಗಳ ಪೂರೈಕೆಯಿಂದಾಗಿ ಕಾಯಿಗಳು ಉದುರಿ ಇಳುವರಿ ಕುಂಠಿತಗೊಳ್ಳುತ್ತದೆ. ಎರಡನೆಯದಾಗಿ, ತೆಂಗಿನ ಕೃಷಿಯನ್ನ ಸಮಸ್ಯಾತ್ಮಕ ಮಣ್ಣುಗಳಾದ ಕ್ಷಾರ, ಜೌಗು, ಚೌಳು ಮತ್ತು ಕರಕಲು ಮಣ್ಣುಗಳಲ್ಲಿ ಮಾಡುವುದರಿಂದ ಈ ಸಮಸ್ಯೆ ಉಂಟಾಗುತ್ತದೆ. ಮೂರನೇ ಪ್ರಮುಖ ಕಾರಣವೆಂದರೆ ಬೇಸಿಗೆ ಕಾಲದಲ್ಲಿ ತೆಂಗಿಗೆ ಬೇಕಾದಷ್ಟು ಪ್ರಮಾಣದ ನೀರನ್ನ ಕೊಡದೇ ಇದ್ದಾಗ ಮಣ್ಣಿನ ಉಷ್ಣಾಂಶದಲ್ಲಿ ಏರುಪೇರಾಗಿ ಕಾಯಿಗಳು ಉದುರುತ್ತವೆ. ಇನ್ನು ಮಳೆಗಾಲದಲ್ಲಿ ನೀರು ಪಾತಿಯಲ್ಲಿ ಬಸಿಯದೆ ಹೆಚ್ಚು ಸಮಯದವರೆಗೆ ನಿಂತಾಗಲೂ ಈ ಸಮಸ್ಯೆ ಕಂಡುಬರುತ್ತದೆ. ಇವುಗಳ ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿನ್ ಎಂಬ ಸಸ್ಯ ಪ್ರಚೋದಕ ಉತ್ಪತ್ತಿಯಾಗದೆ ಇದ್ದಾಗ ಹಾಗೂ ಜೇನು ನೊಣಗಳ ಸಂಖ್ಯೆ ಕಡಿಮೆಯಾದಾಗ ಪರಾಗಸ್ಪರ್ಶವಾಗದೆ ಹೂವುಗಳು ಉದುರುತ್ತವೆ. ಇದಕ್ಕೆ ಇನ್ನೊಂದು ಪ್ರಮುಖವಾದ ಕಾರಣವೆಂದರೆ ತೆಂಗಿಗೆ ಬಾಧೆ ಮಾಡುವಂತಹ ಪೀಡೆಗಳು. ಅವುಗಳಲ್ಲಿ ಮುಖ್ಯವಾಗಿ ಮೈಟ್ ನುಸಿ ಹಾಗೂ ಶಿಲೀಂಧ್ರ ರೋಗಗಳು ಮತ್ತು ಇಲಿಗಳು ಕೂಡ ಮರದಲ್ಲಿರುವ ಎಳೆಕಾಯಿಗಳನ್ನು ಕೊರೆದು ಎಳನೀರು ಕುಡಿಯುವುದರಿಂದ ಕಾಯಿಗಳು ಉದುರುತ್ತವೆ. ಈ ಎಲ್ಲಾ ಅಂಶಗಳನ್ನ ಗಮನಿಸಿ ರೈತರು ಹೂವು ಮತ್ತು ಕಾಯಿಗಳು ಉದುರದಂತೆ ಮಾಡಲು ಕೆಲವು ಮುಖ್ಯ ಕ್ರಮಗಳನ್ನ ಪಾಲಿಸಬೇಕು. 4 ವರ್ಷ ಮೇಲ್ಪಟ್ಟ ಪ್ರತಿ ತೆಂಗಿನ ಮರಕ್ಕೆ ಪ್ರತಿ ವರ್ಷ 50 ಕೆಜಿ ಹಸಿರೆಲೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕು. ಇವುಗಳ ಜೊತೆಗೆ ರಸಗೊಬ್ಬರಗಳಾದ ಯೂರಿಯಾ 1 ಕೆಜಿ, ಸೂಪರ್ ಫಾಸ್ಫೇಟ್ 2 ಕೆಜಿ ಮತ್ತು ಪೊಟ್ಯಾಷನ್ನ 2.5 ಕೆಜಿಯಷ್ಟು 2 ಕಂತುಗಳಲ್ಲಿ ಅಂದರೆ ಜೂನ್, ಜುಲೈ ಮತ್ತು ಅಕ್ಟೋಬರ್, ನವೆಂಬರ್ ತಿಂಗಳಿನಲ್ಲಿ ಕೊಡಬೇಕು. ಇದಲ್ಲದೆ ಪ್ರತಿ ತೆಂಗಿನ ಮರಕ್ಕೆ 50 ಗ್ರಾಂ ಬೊರಾಕ್ಸ್ ಮತ್ತು 800 ಗ್ರಾಂ ಸಲ್ಫೇಟ್ ಒದಗಿಸುವುದು ಉತ್ತಮ. ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆಯಾಗದಂತೆ ಗಿಡಗಳ ಸುತ್ತ ತಪ್ಪದೇ ಹೊದಿಕೆ ಮಾಡಬೇಕು. ನೀರಿನ ಅನುಕೂಲವಿರುವ ರೈತರು ಹನಿ ನೀರಾವರಿ ಅಳವಡಿಸಿಕೊಂಡರೆ ಸಮರ್ಪಕವಾಗಿ ನೀರು ಕೊಟ್ಟು ಹೂವು ಮತ್ತು ಕಾಯಿಗಳು ಉದುರದಂತೆ ತಡೆಗಟ್ಟಬಹುದು. ಮಳೆಗಾಲದಲ್ಲಿ ಪಾತಿಗಳಲ್ಲಿ ಬಸಿಯದೆ ನಿಂತ ನೀರನ್ನ ಹೊರಗೆ ಕಳುಹಿಸುವ ವ್ಯವಸ್ಥೆ ಮಾಡಬೇಕು. ತೋಟದಲ್ಲಿ ಎಕರೆಗೆ 6-7 ಜೇನು ಪಟ್ಟಿಗೆಗಳನ್ನು ಇಡಬೇಕು. ಇದರಿಂದ ಪರಾಗಸ್ಪರ್ಶದ ಜೊತೆಗೆ ರೈತರಿಗೆ ಜೇನುತುಪ್ಪದಿಂದ ಹೆಚ್ಚುವರಿ ಆದಾಯ ಬರುತ್ತದೆ. ನುಸಿ ಪೀಡೆಗೊಳಗಾದ ಕಾಯಿಗಳನ್ನು ಬೇರ್ಪಡಿಸಿ ನಾಶಪಡಿಸಬೇಕು. ಇದರ ನಿಯಂತ್ರಣಕ್ಕೆ ಬೇರಿನ ಮೂಲಕ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಒದಗಿಸಬೇಕು. ಪ್ರತಿ ಲೀಟರ್ ನೀರಿಗೆ 5 ಮಿಲಿ 2% ಬೇವಿನ ಎಣ್ಣೆಯನ್ನ ಮರಗಳಿಗೆ ಸಿಂಪಡಿಸಬಹುದು. ಎಲ್ಲಾ ಕ್ರಮಗಳನ್ನು ಮುಂಜಾಗ್ರತೆಯಿಂದ ಕೈಗೊಂಡರೂ ಕೆಲವೊಮ್ಮೆ ಹೂವು ಮತ್ತು ಕಾಯಿಗಳು ಉದುರುವುದು ನಿಲ್ಲುವುದಿಲ್ಲ. ಅಂತಹ ಸಂದರ್ಭದಲ್ಲಿ 1 ಮಿಲಿ ಪ್ಲಾನೋಫಿಕ್ಸ್ ಅನ್ನ 4-5 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮತ್ತು ಹೊಸತಾಗಿ ತೆಂಗಿನ ತೋಟ ಮಾಡುವವರು ಉತ್ತಮ ಇಳುವರಿ ಕೊಡಬಲ್ಲ ಆರೋಗ್ಯವಂತ ತೆಂಗಿನ ಸಸಿಗಳನ್ನು ನಾಟಿಗೆ ಬಳಸಬೇಕು. ಒಂದು ವೇಳೆ ಈ ಎಲ್ಲಾ ಕ್ರಮಗಳನ್ನ ಕೈಗೊಂಡರೂ ತೆಂಗಿನ ತೋಟಗಳಲ್ಲಿ ಹೂವು ಮತ್ತು ಕಾಯಿ ಉದುರುವುದು ನಿಲ್ಲದೇ ಇದ್ದಾಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಸಲಹೆಯನ್ನ ಪಡೆದುಕೊಳ್ಳುವುದು ಉತ್ತಮ.
ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.